ಅನಿಕಾ ಆಟನ ಕಮಲಿ ನಿಂಗೆ ಕೊಡ್ಬೇಕಾಗಿತ್ತು ಜ್ಯೂಸು, ಬೈ ಮಿಸ್ ನಮಗ್ ಸಿಕ್ಬಿಡ್ತು. ವಾಟ್? ಹೇ ಅನಿಕಾ, ಈಗಷ್ಟೇ ಸುಧಾರಿಸ್ಕೋತಿದ್ದೀವಿ, ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತೀವಿ. ಶಟ್ ಅಪ್! ಇನ್ನ ನೀವು ಬಂದ್ರು ಇಲ್ಲಿ ಬಿದ್ದಿದ್ರು ನೋ ಡಿಫ್ರೆನ್ಸ್, ನಿಮ್ಮನ್ನ ನಂಬ್ಕೊಂಡಲ್ಲ. ಛೇ, ಅಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಆ ಹಳ್ಳಿ ಗುಗ್ಗುಗಳು ಕುಣಿಯೋದನ್ನ ಎಲ್ಲರು ಕ್ಲ್ಯಾಪ್ ಮಾಡಿ ನೋಡ್ತಿದ್ದಾರೆ. ಹುಚ್ಚರು ಆ ಜಾತ್ರೆ ಕುಣಿತ ನೋಡಿ ಅಪ್ಲಾಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಏನಾಯ್ತು ಅನಿಕಾ? ಹಾಳಾಗೋಯ್ತು. ಆ ಕಿರಣ್ ಸರ್ ಇಂದ ಎಲ್ಲರೂ ನನ್ನ ನೋಡಿ ನಗೋ ಹಾಗಾಯ್ತು. ಎಲ್ಲ ನಿಮ್ಮಿಬ್ಬರಿಂದನೇ. ನಿಮ್ಗೆ ಅನಿಕಾ ಪ್ಲೀಸ್ ಒಂದ್ ನಿಮಿಷ ಹಿಂಗೋಗಂಗ್ ಬಂದ್ಬಿಡ್ತೀವಿ. ಮೂಡಲ್ ಕುಂಗಲ್ ಕೆರೆ, ವಾ ವಾ, ಎಂತ ಅದ್ಭುತವಾದ ಸಾಂಗ್ ಅಲ್ವಾ? ಒಬ್ರು ಇಷ್ಟ ಆದ್ರೆ ಅದ್ರ ಗುಂಗಿಂದ ಹೊರಗೆ ಬರೋದೇ ಕಷ್ಟ. ಹೀಗೆ ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ತುಂಬಾ ಇಷ್ಟ ಆಗೋಗ್ತಾರೆ, ಯಾವಾಗ್ಲೂ ಅವ್ರ ಗುಂಗಲ್ಲೇ ಇರ್ತೀವಿ. ನಾವು ಮಾತಾಡೋ ಮಾತು, ನಡ್ಕೊಳ್ಳೋ ರೀತಿ ಎಲ್ಲದ್ರ ಮೇಲೂ ಅವ್ರ ಇನ್ಫ್ಲೂಯೆನ್ಸ್ ಶುರು ಆಗುತ್ತೆ. ಅಂತ ವ್ಯಕ್ತಿಗಳನ್ನ ಫ್ರೀಕ್ವೆಂಟ್ ಆಗಿ ಫಾಲೋ ಮಾಡೋದಕ್ಕೆ ಶುರು ಮಾಡ್ತೀವಿ. ಅವ್ರು ಯಾವುದೇ ಫೀಲ್ಡ್ಗೆ ಸಂಬಂಧಪಟ್ಟಿರೋರಾಗಿರ್ಬೋದು, ಕ್ರಿಕೆಟಲ್ಲಿ ಸಚಿನ್, ಧೋನಿ ಅಥವಾ ಕೊಹ್ಲಿ, ಫಿಲ್ಮ್ ಫೀಲ್ಡಲ್ಲಿ ಅಣ್ಣವರು ಶಂಕರಣ್ಣ ಅಥವಾ ವಿಷ್ಣುದಾದ ಆಗಿರ್ಬೋದು, ಅಬ್ದುಲ್ ಕಲಾಂ, ವಿವೇಕಾನಂದ, ಸುಂದರ್ ಪಿಚ್ಚೈ, ಡಿ ಕ್ಯಾಪ್ರಿಯೋ, ಮದರ್ ತೆರೇಸಾ, ಈ ತರ ಯಾರು ಬೇಕಾದರೂ ನಿಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಆಗಿರ್ಬೋದು. ಅಂಥವ್ರಿಗೆ ಒಂದು ಚಿಕ್ಕ ಟೋಕನ್ ಆಫ್ ರೆಸ್ಪೆಕ್ಟ್ ಕೊಡುವಂಥ ಆಕ್ಟಿವಿಟಿನೇ ಈ ಇನ್ಸ್ಪಿರೇಷನಲ್ ವಾಕ್. ನಿಮಗೆ ಇನ್ಸ್ಪಿರೇಷನ್ ನೀಡಿರೋರು ಹಾಗೆ ತಯಾರಾಗಿ ಬಂದು ಅವ್ರು ನಿಮ್ಗೆ ಯಾಕೆ ಇಷ್ಟ, ಅವರಿಂದ ನಿಮಗೆ ಹೇಗೆ ಸ್ಫೂರ್ತಿ ಅನ್ನೋದನ್ನ ಎಲ್ಲರ ಮುಂದೆ ಶೇರ್ ಮಾಡ್ಕೋಬೇಕು. ಕಮ್ ಆನ್, ಗಿವ್ ಎ ಬಿಗ್ ರೌಂಡ್ ಆಫ್ ಚಿಯರ್ಸ್ ಟು ಅವರ್ ವಂಡರ್ಫುಲ್ ಎಂಥೂಸಿಯಾಸ್ಟಿಕ್ ಫ್ರೆಶರ್ಸ್.